ಸಂವಿಧಾನದ ಆಧಾರದ ಮೇಲೆ ಸರ್ಕಾರ ನಡೆಸುತ್ತಿರುವಂತ ಈ ಸರ್ಕಾರ ಜಡ್ಜ್ಮೆಂಟ್ ಏನೇ ಬಂದಿದ್ರೂ ಅದನ್ನ ನಾವು ಸ್ವಾಗತಿಸುತ್ತೀವಿ ನಿರೀಕ್ಷೆ ಇತ್ತು ಪ್ರಪಂಚದ ಎಲ್ಲಾ ಕಡೆ ಹಿಜಾಬ್ ಮತ್ತು ಬುರ್ಕಾದ ವಿರುದ್ಧ ಹೋರಾಟ ಆಗ್ತಿರುವಂತ ಟೈಮ್ ಅಲ್ಲಿ ಸ್ತ್ರೀ ಸ್ವಾತಂತ್ರ್ಯದ ಬಗ್ಗೆ ಮಾತಾಡ್ತಿರುವಂತ ಟೈಮ್ ಅಲ್ಲಿ ಶಿಕ್ಷಣದ ವ್ಯವಸ್ಥೆ ಸುವ್ಯವಸ್ಥಿತವಾಗಿ ಇರೋದಕ್ಕೋಸ್ಕರ ಒಂದು ಜಡ್ಜ್ಮೆಂಟ್ ಒಳ್ಳೆ ಜಡ್ಜ್ಮೆಂಟ್ ಬರುತ್ತೆ ಅನ್ನುವಂತ ನಿರೀಕ್ಷೆ ಸರ್ಕಾರಕ್ಕಿತ್ತು ಆದರೆ ಇದು ಸ್ಪ್ಲಿಟ್ ವರ್ಡಿಕ್ಟ್ ಬಂದಿದೆ ಹೈಯರ್ ಬೆಂಚ್ ಹೋಗಿದೆ ಅದರಿಂದ ಮುಂದಿನ ಜಡ್ಜ್ಮೆಂಟ್ ಬರುವ ತನಕ ಕರ್ನಾಟಕ ಸರ್ಕಾರ ಕಾಯುತ್ತೆ ಈಗಿನ ಜಡ್ಜ್ಮೆಂಟ್ ಪ್ರಕಾರ ಹೈಕೋರ್ಟಿನ ಜಡ್ಜ್ಮೆಂಟ್ ಏನು ಕೊಟ್ಟಿತ್ತು ಅದೇ ವ್ಯಾಲಿಡ್ ಆಗಿರುತ್ತೆ ಇಂದ ನಮ್ಮ ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ಕರ್ನಾಟಕ ಎಜುಕೇಶನ್ ಆಕ್ಟ್ ಪ್ರಕಾರ ಕರ್ನಾಟಕದ ಎಜುಕೇಶನ್ ರೂಲ್ ಪ್ರಕಾರ ಯಾವುದೇ ತರವಾದಂತ ರಿಲಿಜಿಯಸ್ ಪ್ರಾಕ್ಟೀಸಸ್ ಗೆ ಅವಕಾಶ ಇಲ್ಲ ಅದರಿಂದ ಕರ್ನಾಟಕ ಹೈಕೋರ್ಟ್ ಕೊಟ್ಟಿರುವಂತ ಜಡ್ಜ್ಮೆಂಟ್ ಪ್ರಕಾರನೇ ನಮ್ಮ ಸರ್ಕಾರಿ ಶಾಲೆಗಳು ಎಲ್ಲಾ ಶಾಲೆಗಳು ನಡೆಯುತ್ತೆ ಅದೇ ಬೇಸಿಸ್ ಮೇಲೆ ಮಕ್ಕಳು ಶಾಲೆಗೆ ಬರಬೇಕು As a democratic government, we welcome whatever the judgment we have received today from the High Supreme Court.